ಮಿಸ್ಟರ್ ಲೋಕರಾಜ್ ಮೊದಲು ಬಟ್ಟೆ ಬಿಡಿಲ್ಲ ಅಂತಂದ್ರೆ ಮ್ಯಾಟ್ರ್ ಹೇಳಿ ಜಾಗ ಬ್ಲರ್ ಮಾಡಿದ್ದಾರೆ. ನೀವೇನ್ರಿ ಬ್ಲರ್ ಆಗಿರೋ ಜಾಗ ಎಲ್ಲ ನೋಡ್ತೀರ ನೀವು? ಬ್ಲರ್ ಜಾಕೆಟ್ ಏನಿದೆ ಅಂತ ನಮ್ಗೇನ್ ಗೊತ್ತಿಲ್ವಾ? ಅದೊಂದು ಕಂಟೆಸ್ಟ್ ಕಣ್ರಿ ಸ್ಪರ್ಧೆ. ಆ ಬ್ಲರ್ ಆಗಿರೋ ಜಾಗ ಇದೆಯಲ್ಲ, ಅದ್ರ ಹಿಂದೆ ಒಬ್ಬ ಹೀರೋ ಮುಖ ಇದೆ, ಅವನ ಮುಖನ ನಿಮ್ಗೆ ಹಂಗೆ ತೋರಿಸ್ಬಿಟ್ರೆ ಅದೇನ್ರಿ ಸ್ಪರ್ಧೆ ಆದಂಗೆ ಆಗುತ್ತೆ? ಕಂಡಿಡಿಲಿ ಅಂತ ಬ್ಲರ್ ಮಾಡಿರ್ಬೇಕೇನು? ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಇಲ್ಲ ಮಿಸ್ಟರ್ ಜಾಗರಾಜ್, ಮಕ ಇಲ್ಲಿದೆ ಮತ್ತಿದೇನು? ಮ್ಯಾಟ್ರ್ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ನೋಡ್ರಿ ಏನ್ರಿ ಇದು ಪವಾಡ? ಇದು ಒಂದು ಟೈಮ್ನಲ್ಲಿ ಮಕ್ಕಳು ಹುಟ್ಬಿಟ್ಟು 3 ತಿಂಗಳಾದ್ರೂ ಕಣ್ಣನ್ನೇ ಓಪನ್ ಮಾಡ್ತಿರ್ಲಿಲ್ಲ. 6 ತಿಂಗಳಾದ್ರೂ ಈ ಕೈ ಮುಷ್ಟಿನ ಹಿಂಗ್ ಇಟ್ಕೊಂಡಿರ್ತಾವಲ್ಲ, ಈ ತರ ಬಿಡಿಸ್ಕತಾನೇ ಇರ್ಲಿಲ್ಲ. 1 ವರ್ಷ ಆದ್ರೂ ಅಪ್ಪ ಅಮ್ಮ ಅಂತ ಕರೀತಾನೆ ಇರಲಿಲ್ಲ. 10 ವರ್ಷ ಆದ್ರೂ ಕೂಡ ಎದ್ದು ನಡೀತಾನೇ ಇರ್ಲಿಲ್ಲ. ಅಲ್ಲ ಇಲ್ಲಿ ಸುಮ್ಮನೆ ಅಂತ ಉದ್ದು ಬಿಟ್ಟೆ. 3 ವರ್ಷ ಆದ್ರೂ ನಡೀತಾನೆ ಇರಲಿಲ್ಲ. ಆದ್ರೆ ಬ್ರೆಜಿಲ್ ನಲ್ಲಿ ಒಂದು ಮಗು ಹುಟ್ಟಿದ ಕೆಲವೇ ನಿಮಿಷಗಳಲ್ಲಿ ಎದ್ದು ಓಡಾಡ್ಬಿಡಿದೆ ಕಣ್ರಿ. ಬಾಯಿ ಮುಚ್ಕೊಂಡು ಮುಟ್ಟಿದ್ರೆ ಈಗ ನಾನು ನಿಮ್ಮನ್ನ ಬ್ಲರ್ ಮಾಡ್ಬಿಡ್ತೀನಿ. ಆನಿಮೇಷನ್ ಏನಿಲ್ಲ ಕಣ್ರಿ. ಈಗ ಅಲ್ಲೊಂದು ಹಾಸ್ಪಿಟಲ್ ಒಂದು ಮಗು ಹುಟ್ಟಿದೆ, ಹೆಣ್ಮಗು, ಓಕೆನಾ? ಆ ಮಗು ಹುಟ್ಟಿದಂಗೆ ನರ್ಸು ಹಿಂಗ್ ಹಿಡ್ಕೊಂಡವಳು ಕಣ್ರಿ, ಅದನ್ನ ಮಲಗ್ಸಕ್ಕೆ ಅಂತ ಆಸ್ಪತ್ರೆ ಹಿಂಗ್ ತಗೊಂಡೋಗಳಲ್ಲ, ಅದ್ರ ಕಾಲಿಗೆ ಆಸ್ಪತ್ರೆ ಸಿಕ್ಬಿಟ್ಟಿದೆ. ಸಪೋರ್ಟ್ ಸಿಕ್ತಿದಂಗೆ ನಾನು ಆ ಮಗಂದು ಆ ಮಗು ಈ ಕಡೆಯಿಂದ ಆ ಕಡೆ ಈ ಕಡೆಯಿಂದ ಆ ಕಡೆ ನಡೆದು ಬಿಟ್ಟಿದೆ. ಆ ನರ್ಸು ಇದನ್ನ ಕನ್ಫರ್ಮ್ ಮಾಡ್ಕೊಳಕ್ಕೆ ಅಂತಾನೆ 3 ಲಕ್ಷ ನಡೆಸ್ಬಿಟ್ಟು ಕಣ್ರಿ. ಹೇಳ್ದಂಗೆ ವಿಷಯ ತುಂಬಾ ಬ್ಲರ್ ಆಗಿದೆ, ಇದನ್ನ ನಂಬೋದು ತುಂಬಾ ಕಷ್ಟ. ವಿತೌಟ್ ಪ್ರೂಫ್ ನೀವೇನು ನಂಬಲ್ಲ ಅಲ್ಲ. ಹೆಂಗೆ ನಡೆಯಕ್ ಸ್ಟಾರ್ಟ್ ಮಾಡಿದೆ ನೋಡಿ. ಆದ್ರೂ ಈ ನಡೆಯುವಂತ ಒಂದು ಮಗು, ಅದು ಹೆಣ್ಣು ಮಗು, ಹೆಣ್ಮಕ್ಳು ನೋಡಿ ಎಷ್ಟು ಸಾಧನೆ ಮಾಡ್ತಾರೆ. ಹುಟ್ಟಿದ ಕೆಳವೇ ನಿಮಿಷಗಳಲ್ಲಿ ನಡೆಯಕ್ ಬೇರೆ ಸ್ಟಾರ್ಟ್ ಮಾಡ್ಬಿಟ್ಟಿದೆ. ಗಂಡು ಮಕ್ಕಳು ಅಷ್ಟೇ ಇವಾಗ. ಈ ಹೆಣ್ಣು ಮಗು, ನಡೆಯೋ ಹೆಣ್ಣು ಮಗು ಬ್ರೆಜಿಲ್ ಅಲ್ಲೇ ಯಾಕೆ ಹುಡ್ತು? ಬ್ರೆಜಿಲ್ ನಲ್ಲಿ ಯಾಕೆ ಕೊಡ್ತು ಅಂತಂದ್ರೆ ಅವ್ರ ಅಪ್ಪ ಇಂಡಿಯಾದವ್ರಲ್ಲ. ಈಗ ಕೇಳಕ್ ನೋಡಿರಿ, ಆಕ್ಚುಲಿ ಬ್ರೆಜಿಲ್ ನಲ್ಲಿ ಯಾಕೆ ಕೊಡ್ತು ಅಂತಂದ್ರೆ, ಆ ಬ್ರೆಜಿಲ್ ಇದೆಯಲ್ಲ ಅದು ಫುಟ್ಬಾಲ್ ಗೆ ಹೆಸರುವಾಸಿ ಆದಂತ ಒಂದು ಸ್ಥಳ. ಫುಟ್ಬಾಲ್ ಎಲ್ಲ ಕಂಡ್ರೆ ಫುಟ್ಬಾಲ್ ಗೇಮ್ ವರ್ಲ್ಡ್ ಕ್ಲಾಸ್ ಪ್ಲೇಯರ್ಸ್ ಎಲ್ಲ ಬ್ರೆಜಿಲ್ ಇಂದಾನೆ ಬಂದಿರೋದು. ಹಾಗಾಗಿ ಅಲ್ಲಿ ಎಲ್ಲರೂ ಕೂಡ ಫುಟ್ಬಾಲ್ ಗೆ ಅಭಿಮಾನಿಗಳು. ಗಲ್ಲಿಗೂ ಫುಟ್ಬಾಲ್ ಆಡ್ತಾನೆ ಇರ್ತಾರೆ ಕಣ್ರಿ. ಸೂಪರ್ ಪುಣ್ಯ ಕಣ್ರಿ, ಹುಟ್ಟಿದ ತಕ್ಷಣ ಮಗು ಮುಂದೆ ಫುಟ್ಬಾಲ್ ಇಟ್ಟಿಲ್ಲ, ಅದಕ್ಕೋಸ್ಕರ ಮಗು ಸುಮ್ಮನೆ ನಡೆದಾಡಿದೆ ಅಷ್ಟೇ. ಬೋಲೆ ಹೊಡೆದ್ಬಿಟ್ಟಿರೋದು.